उनको फांसी की सजा पे चढ़ाए तो अच्छा है, नहीं बोले तो हम इससे भी बड़ा प्रोटेक्शन करके हल्ला मचाना चाहते हैं हम, फिर नहीं बोले तो भी। जो अत्याचार करे हुए अपराधी है उनको फांसी की सजा दी जाए बोल। बीस से 25 लाख रुपए का सौलभ्य करके उनके परिवार को एक नया जीवन देना बोल। ಅವರ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ ಬಿಜೆಪಿ 20-25 ಲಕ್ಷ ರೂಪಾಯಿ ಅನುದಾನ ಕೊಡಬೇಕೆಂದು This video present by Mannur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road Gulbarga. अलन तालुका में जो कोरली ग्राम बोल को है वहाँ पर एक पवित्रा बोल को एक लड़की का जो अत्याचार हो गया नवंबर 1 तारीख, हम कर्नाटक सरकार से अनुमति करते हैं कि जो अत्याचार करे हुए अपराधी है और जो उनका ये करे हुए अपराधी है उनको फांसी की सज़ा दी जाए बोल को बोलते हम, जितना हो सके उतना जल्दी गवर्नमेंट उनको फांसी की सज़ा पे चढ़ाए तो अच्छा है, नहीं बोले तो हम इससे भी बड़ा प्रोटेक्शन करके हल्ला मचाना चाहते हैं हम, फिर नहीं बोले तो भी। और उनके परिवार को 20-25 लाख रुपए का सौलभ्य करके उनके परिवार को एक नया जीवन देना बोल को हम कर्नाटक सरकार से और हमारे कर्नाटक मुख्यमंत्री बम्बई जी से उनसे अनुमति पूछ रहे हैं हम। ರಾಷ್ಟ್ರೀಯ ಬಜರಂಗ ದಳ ಜಿಲ್ಲಾಧ್ಯಕ್ಷ ಆನಂದ್ ಚವಾಣ್. ನಾನು ರಾಷ್ಟ್ರೀಯ ಬಜರಂಗ ದಳದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಮ ಕಜನ್ ಮೊರಟಗಿ. ಇದೇನು ಪವಿತ್ರಾಂಬ ಹುಡುಗಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಅತಿಯಾದ ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ, ಇದೇನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಣಮಿಸಿ ಶೀಘ್ರದಲ್ಲಿದ್ರೆ ಏನು ತನಿಖೆ ಎಂಬುದು ಮಾಡಬೇಕು. ಏನು ಅವ್ರು ಯಾರು ಪವಿತ್ರಾಂಬ ಹುಡುಗಿಗೆ ಆರೋಪಿಗಳಿದ್ದಾರೆ ಅವರಿಗೆ ಗಲ್ಲಿಗೆ ಏರಿಸಿ ಅವರ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ ಬಿಜೆಪಿ 20-25 ಲಕ್ಷ ರೂಪಾಯಿ ಅನುದಾನ ಕೊಡಬೇಕೆಂದು ರಾಷ್ಟ್ರೀಯ ಬಜರಂಗ ದಳದ ವತಿಯಿಂದ ಕೇಳಿಕೊಳ್ಳುತ್ತೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮತ್ತೆ ಆದರೆ ನಮ್ಮ ಕರ್ನಾಟಕ ಬಿಜೆಪಿ ಸರ್ಕಾರ ಏನಂತಾರೆ, ನಾವು ರಾಷ್ಟ್ರೀಯ ಬಜರಂಗ ದಳ ವತಿಯಿಂದ ಕ್ರಮವನ್ನು ಕೈಗೆತ್ತಿಕೋಬೇಕಾಗ್ತದೆ. ಇಲ್ಲಾದರೆ ತಾವು ತಿಳ್ಕೊಂಡು ಏನು ಈ ಥರ ಆಗಲಾರ್ದಂಗೆ ಒಂದೇ ಆ ದುರ್ಘಟನೆ ಆಗಲಾರ್ದಂಗೆ ತಾವು ನೋಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಇವರಿಗೆ ಗಲ್ಲಿ ಶಿಕ್ಷೆ ಏರಿಸಿದಿಲ್ಲ ಅಂತಂದರೆ ರಾಷ್ಟ್ರೀಯ ಬಜರಂಗ ದಳದ ಏನು ನಾವು ಕಾರ್ಯಕರ್ತರು ಜಿಲ್ಲಾ ಘಟಕದಿಂದ ಇದ್ದೀವಿ, ನಾವು ಕ್ರಮವನ್ನು ಕೈಗೆತ್ತಿಕೋಬೇಕಾಗ್ತದೆ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗಾಗಲೇ ಪೊಲೀಸರು ಅವನಿಗೆ ಹಿಡ್ದಾರೆ. ಹಾಂ, ಒಬ್ಬ ಪೊಲೀಸರಿಗೆ ಥ್ಯಾಂಕ್ ಫುಲ್ ಹೇಳ್ತೀವಿ. ಈ ರೀತಿಯಲ್ಲಿ ಜಸ್ಟಿಸ್ ಆಗಿ ಹಿಡ್ದಾರ, ಒಬ್ಬರು ಹಿಡ್ದಾರ ರೀ? ಅದೇ ಒಬ್ಬವನೇ ಇದ್ದು ನಾವು ಅವನಿಗೆ ಹಿಡ್ದಾರ. ಸೊ ಮೂರು ಜನ ಇದ್ದ ಥ್ಯಾಂಕ್ಸ್ ಹೇಳಿ ನಿಮ್ಮ ಕಡೆಯಿಂದ. ಅರ್ಥ ಆಯ್ತಾ? ಮತ್ತೆ ನಿಮ್ಗೆ ಈಗಾಗಲೇ ಏನು ಆಳಂದ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಆರೋಪಿಯನ್ನು ಸಿಕ್ಕಿದ್ದಾನೆ. ನಾವು ರಾಷ್ಟ್ರೀಯ ಬಜರಂಗ ದಳದಿಂದ ಏನು ಹೇಳಕ್ಕೆ ಇಚ್ಛಪಡ್ತೀವಿ ಅಂತಂದರೆ, ಪೊಲೀಸ್ ಸ್ಟೇಷನ್ನಲ್ಲಿ ಹಿಡಿದಂಥ ಪೊಲೀಸರಿಗೆ ಹೃದಯಪೂರ್ವಕ ಧನ್ಯವಾದಗಳು.